ಸರ್ಕಾರ ಹಾಗೂ ನಗರಸಭೆ ವತಿಯಿಂದ 1960-39 ನಿಯಮದ ಪ್ರಕಾರ ಹಾಗೂ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಸುಂಕ ವಸೂಲಿ ಬಹಿರಂಗ ಹರಾಜು ನಡೆಸಲಾಯಿತು. ದಿನಾಂಕ 1/4/2024 31/3/2025 ವಾರದ ಸಂತೆ ವಸೂಲಿ ಮಾಡುವ ಹಕ್ಕನ್ನು ದಿನವಹಿ ಸುಂಕದ ವಸೂಲಾಖಿಯನ್ನು ಹರಾಜು ಮಾಡಲಾಯಿತು. ಈ ಹಿನ್ನೆಲೆಯಲ್ಲಿ ದಿನವಹಿ ಸುಂಕದ ವಸೂಲಿ 50 ಲಕ್ಷಕ್ಕೆ ಪಿ ಸುರೇಶ್ ಅವರಿಗೆ ಹರಾಜು ಮಾಡಲಾಯಿತು. ಇನ್ನು ವಾರದ ಸಂತೆ ಹರಾಜು ಟಿ ಗೋವಿಂದರಾಜು ಅವರಿಗೆ 9,40,000 ರೂಪಾಯಿಗಳಿಗೆ ಹರಾಜು ತೆಗೆದುಕೊಂಡು, ಅಲ್ಲದೆ ಖಾಸಗಿ ವಾಹನದ ಜೊತೆಗೆ ಸರ್ಕಾರದ ಸವಾಲಾದ 625,000 ಬೀಡರ್ಗಳು 5,80,000 ಕೂಗಿದ್ದರಿಂದ ಹಿಂದಿನ ದರದ ಸರಾಸರಿ ಬರದ ಕಾರಣ ಈ ಹರಾಜನ್ನು ನಿಲ್ಲಿಸಲಾಯಿತು. ಇದಲ್ಲದೆ ಪ್ರೈವೇಟ್ ಬಸ್ ಸ್ಟ್ಯಾಂಡಿನ ವಾಹನ ನಿಲುಗಡೆ ಯಾರು ಠೇವಣಿದಾರರು ಇಲ್ಲದ ಕಾರಣ ಈ ಹರಾಜನ್ನು ಮೊಟಕುಗೊಳಿಸಲಾಯಿತು. ಪೌರಾಯುಕ್ತ ಚಂದ್ರಪ್ಪ ಅವರ ಹೇಳಿಕೆ ಪ್ರಕಾರ ಸುಂಕ ವಸೂಲಿದಾರರು ನಿಗದಿಪಡಿಸಿದ ದರಕ್ಕಿಂತ ಹೆಚ್ಚಿನ ದರಗಳನ್ನು ಗ್ರಾಹಕರಿಂದ ತೆಗೆದುಕೊಳ್ಳುವಂತಿಲ್ಲ. ಅಲ್ಲದೆ ಗುತ್ತಿಗೆದಾರರು ಹಳ್ಳಿಗಳಿಂದ ಬರುವ ನಾಗರಿಕರು ಹಾಗೂ ನಗರದ ನಾಗರಿಕರಲ್ಲಿ ಸುಂಕ ವಸೂಲಿ ಮಾಡುವಾಗ ಸೌಜನ್ಯದಿಂದ ವರ್ತಿಸಬೇಕು. ಇಂತಹ ವಿಷಯಗಳಲ್ಲಿ ತಕರಾರು ಬಂದಲ್ಲಿ ನಗರಸಭೆ ಪೌರಾಯುಕ್ತರನ್ನು ಸಂಪರ್ಕಿಸಿ ಅಂತ ಗುತ್ತಿಗೆದಾರರಿಗೆ ಕಿವಿಮಾತನ್ನು ಹೇಳಿದರು. ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯರಾದ ಸುರೇಶ್ ಗೌಡ, ಮಲ್ಲಿಕಾರ್ಜುನ್, ಮಂಜುಳಾ, ಪ್ರಸನ್ನಕುಮಾರ್, ಜಯಣ್ಣ, ರುದ್ರನಾಯಕ್, ವೀರಭದ್ರಯ್ಯ, ನಾಗವೇಣಿ, ತಿಮ್ಮಪ್ಪ, ಟಿ ಕೃಷ್ಣಮೂರ್ತಿ, ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ತಿಪ್ಪೇಸ್ವಾಮಿ ಸೇರಿದಂತೆ ನಗರಸಭಾಧಿಕಾರಿಗಳು ಹಾಜರಿದ್ದರು. ಮೌನೇಶ್ ಆಚಾರ್, ಎನ್ಕೆಎಸ್ ಟಿವಿ 4, ಚಳ್ಳಕೆರೆ. 50 ಲಕ್ಷ ರೂಪಾಯಿ ಸುರೇಶ್, 50 ಲಕ್ಷ ರೂಪಾಯಿ ಸುರೇಶ್ ತನ್ನ ಪಾಪಣ್ಣ ಚಳ್ಳಕೆರೆ. ಇವರು ಊರಿನ ಅಭಿವೃದ್ಧಿಗೆ 50 ಲಕ್ಷ ಬಿಟ್ಟು ಮಾಡಿದ್ದಾರೆ. ಪಿ ಸುರೇಶ್ ತನ್ನ ಪಾಪಣ್ಣ ಚಳ್ಳಕೆರೆ. ಇವರು ದಿನ ವಸೂಲಿ ಮಾಡುವ ಹಕ್ಕು ದಿನವಹಿ ಬಿಟ್ಟು ಮತ 50 ಲಕ್ಷಕ್ಕೆ ಕೂಗಿದ್ದಾರೆ. ಪಾಪಣ್ಣ ಸುರೇಶ್ ತನ್ನ ಪಾಪಣ್ಣ ಚಳ್ಳಕೆರೆಯವರು ದಿನವಹಿ ಮಾರುಕಟ್ಟೆ ವಸೂಲಿ ಹಕ್ಕು 50 ಲಕ್ಷ ರೂಪಾಯಿ. 50 ಲಕ್ಷ ರೂಪಾಯಿ ಒಂದು ಬಾರಿ, 50 ಲಕ್ಷ ರೂಪಾಯಿ ಒಂದು ಬಾರಿ, 50 ಲಕ್ಷ ರೂಪಾಯಿ ಒಂದು ಬಾರಿ, 50 ಲಕ್ಷ 2 ಬಾರಿ, 50 ಲಕ್ಷ 2 ಬಾರಿ, 50 ಲಕ್ಷ 2 ಬಾರಿ, 50 ಲಕ್ಷ 2 ಬಾರಿ. ಮತ್ತೆ ಸರ್, ಮತ್ತೆ ಹೇಳಿಬಿಟ್ಟೆ ಸರ್. 50 ಲಕ್ಷ ರೂಪಾಯಿ ಸುರೇಶ್ ಹೋಗಿದ್ದಾರೆ ದಿನವಹಿ ಸುಂಕ 50 ರೂಪಾಯಿ ಸುರೇಶ್ ಪಿ ಸಣ್ಣ ಪಾಪಣ್ಣ ಚಳ್ಳಕೆರೆ ಅವರು 50 ಲಕ್ಷಕ್ಕೆ ಹೋಗಿದ್ದಾರೆ. ಸರ್ ಯಾರು ಮತ್ತೆ ಹೋಗಿದ್ರೆ 50 ಲಕ್ಷ ರೂಪಾಯಿ 2 ಬಾರಿ ಕಂಪ್ಲೀಟ್ ಆಗಿದೆ ಸರ್.